नमस्कार वीक्षकरे एम टू न्यूज के स्वागत। रायचूर जिले लिंगसूरु तालूकिन हल्लिगे दोरेत बेळकिन योजने पैतुटि पंचायती व्याप्तिया पवाड़ पुरुष दोड्डिगळ आराध्य दैव श्रीमति ज्ञानेश्वर सन्निधिय रायनगिरी दोड्डिगे स्वातंत्र्य बंदु 70 वसंतगळु कळेदरु बेळकिन दर्शनवागिरलिल्ल। ಆದ್ರಿಂದ ದೊಡ್ಡಿ ಜನಗಳು ತಮ್ಮ ನೋವಿನ ಅಳಲನ್ನ ಮಾಜಿ ಶಾಸಕರು ಹಾಗೂ ಹಟ್ಟಿ ಚಿನ್ನದ ಕಂಪನಿಯ ಅಧ್ಯಕ್ಷರಾದ ಶ್ರೀ ಮಾನಪ್ಪ ಡಿ ವಜ್ಜಲ್ ಬಳಿ ತೋಡಿಕೊಂಡಾಗ ತಕ್ಷಣವೇ ಸ್ಪಂದಿಸಿದ ಮಾನಪ್ಪ ಡಿ ವಜ್ಜಲ್ ಅವರು ಅಧಿಕಾರಿಗಳೊಂದಿಗೆ ಮಾತನಾಡಿ 24 ಗಂಟೆಯ ಒಳಗಡೆ ವಿದ್ಯುತ್ ಕಂಬಗಳ ವ್ಯವಸ್ಥೆ ಮಾಡಿ ಕತ್ತಲೆಯ ಕೂಪವಾಗಿದ್ದ ದೊಡ್ಡಿಗಳ ಜನರಿಗೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿದ ಕತ್ತಲೆಯ ಗ್ರಾಮಕ್ಕೆ ಬೆಳಕಿನ ಭರವಸೆ ನೀಡಿದ ಭಾಗ್ಯವಿಧಾತ ಅಭಿವೃದ್ಧಿಪರ ಚಿಂತಕ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಾನಪ್ಪ ಡಿ ವಜ್ಜಲ್ರು ಇಂದು ಅಧಿಕೃತವಾಗಿ ವಿದ್ಯುತ್ ಗುಂಡಿ ಒತ್ತುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಬಸಪ್ಪ ಹೆಸರೂರು ಹಾಗೂ ಪಕ್ಷದ ಮುಖಂಡರಾದ ಗಿರಿ ಮಲ್ಲನಗೌಡ ಪಾಟೀಲ್ ಕರಡಕಲ್ ಗೋವಿಂದ ನಾಯಕರು ಹುಲೇಶ್ ಸಾಹುಕರ್ ಪರಮೇಶ್ ಯಾದವ್ ಅಮರೇಶ್ ಹೆರಸೂರು ದ್ಯಾಮಣ್ಣ ನಾಯಕ್ ಪೈದೋಟಿ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮುದುಕಪ್ಪ ಶಿವಪ್ಪ ಗೋಲಪಲ್ಲಿ ಸೇರಿದಂತೆ ಸಮಸ್ತ ಪೈದೋಟಿ ಪಂಚಾಯಿತಿಯ ಗ್ರಾಮಸ್ಥರು ಹಾಗೂ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು। ಇವತ್ತು ಆಶೆ ಈಡೇರಿದಂದ್ರೆ ಕರ್ನಾಟಕ ಸರ್ಕಾರದ ಬಹಳ ಮಹತ್ವದ ಯೋಜನೆ ಈ ಬೆಳಕಿನ ಯೋಜನೆ ಅಂತಕಂತ ಯೋಜನೆಯನ್ನ ಇವತ್ತಿಗೆ ನಾವು ಬಹಳ ವಿಶೇಷವಾಗಿ ಮೊದಲನೇ ಬಾರಿಗೆ ನಮ್ಮ ಪೈದೋಟ ಗ್ರಾಮದ ಜನತೆಗೆ ಇದನ್ನು ಸಮರ್ಪಣೆ ಮಾಡಿದೆವು ಅಂದ್ರೆ ತಪ್ಪಾಗಲ್ಲ ಅಂತ ಒಂದು ಯೋಜನೆ ಇವತ್ತಿಲ್ಲಿ ಸುಮಾರು ಸ್ವತಂತ್ರ ಸಿಕ್ಕ ಒಂದು 73 ವರ್ಷದಲ್ಲಿ ಕೂಡ ಇವತ್ತು ಅಂತ ಒಂದು ಯೋಜನೆ ಇವತ್ತು ಈ ಭಾಗದ ಜನತೆಯ ಮನೆ ಬಾಗಿಲಿಗೆ ಬಂದಿರುತ್ತೆ। ಈ ಭಾಗದ ಜನತೆಯ ಶ್ರೀನಿವಾಸ್ ಮಧುಶ್ರೀ ಎಂ2ಟಿವಿ ನ್ಯೂಸ್ ಲಿಂಗಸೂರು।